ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಣ್ಣ, ಕೀರ್ತಿ ಆಫೀಸ್ಗೆ ಹೋಗ್ತಾನೆ ಇಲ್ಲಪ್ಪ? ಹೋಗ್ತಾ ಇದ್ದಾರಣ. ಏನು ಹೋಗ್ತಾ ಇದ್ದಾನೋ ಏನೋ, ಯಾವಾಗ್ಲಾದ್ರೂ ಆಫೀಸ್ಗೆ ಫೋನ್ ಮಾಡು, ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಅಣ್ಣ, ಯಾವ್ದಕ್ಕೂ ಒಂದ್ಸಲಿ ನಾವೇ ಒಂದ್ಸಲಿ ನೋಡ್ಕೊಂಡ್ ಬರೋಣ. ಹೂನಪ್ಪ, ಅದೊಂದ್ ಕೆಲಸ ನಮಗ್ ಬಾಕಿ ಇದೆ. ಅವನ್ಗೆ ದೇಹ ಬೆಳೆದಿದೆ, ಬುದ್ಧಿ ಬೆಳಿಲಿಲ್ಲ. ಎಂತ ದೊಡ್ಡ ಕಂಪ್ನಿ ಅವ್ನ ಕೈಲಿ ಕೊಟ್ಟಿದೀನಿ, ಜವಾಬ್ದಾರಿ ಇಲ್ದೆ ನಡ್ಕೋತಾ ಇದ್ದಾನೆ. ಎಲ್ಲ ಹಿಂಗೆ ಆಗೋಯ್ತು. ಬಾವಾ ಕಾಫಿ. ಏನಮ್ಮ ಕಾಫಿನಾ? ಬಾವಾ. ಅತ್ತೆ, ನಿಮ್ಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಬೇಡಮ್ಮ. ಅನಗ ಕಾಫಿಗೆ ಸಕ್ಕರೆ ಹಾಕಿಲ್ವೇನಮ್ಮ? ಜೊತೆ ನಿನ್ಗೆ ಹೇಗಿದ್ಯಪ್ಪ? ಊಣ ಸ್ವಲ್ಪ ಕಹಿಯಾಗಿದೆ. ಹ್ಮ್, ಹೌದೌದು. ಬಾವಾ, ನನ್ ಸಕ್ಕರೆ ಹಾಕಿಲ್ಲ. ಅವತ್ ನೀವೇ ಹೇಳಿದ್ರಲ್ಲ ಸಕ್ಕರೆ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಾಕ್ ನಿಲ್ಸಮ್ಮ, ಎಷ್ಟು ಅಂತ ಮಾತಾಡ್ತೀಯ? ಹೋಗ್ ಕೆಲ್ಸ ನೋಡು. ಧರ್ಮ, ಇವಾಗ ಇವರು ಮೊದಲನಂಗಿಲ್ಲ ಕಣೋ. ಕೈಗೆ ಏನ್ ಸಿಗುತ್ತೆ ಅದನ್ನ ಹಾಕಿ ಬೇಯಿಸಿ ಹಾಕ್ಬಿಟ್ಟು ಅಡಿಗೆ ಮನೆ ಮೂಲಲ್ಲಿ ಕೂತ್ಕೊಂಡು ಪಾಪ ಅಕ್ಕ ಪಾಪ ತಂಗಿ ಅಂತ ಕಥೆಗಳು ಹೇಳ್ತಾ ಇರ್ತಾರೆ, ಗೊತ್ತಾ ನಿನ್ಗೆ? ಅಯ್ಯೋ ಅತ್ತೆ, ಭಾವತ್ರ ಈ ತರ ಎಲ್ಲ ಹೇಳ್ತಿದ್ದೀರಾ, ಆ ತರ ಎಲ್ಲ ಏನಿಲ್ಲ. ಹೌದಮ್ಮ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಅದೆಷ್ಟು ಮೆರಿತಿರೋ ಮೆರೀರಿ, ಆಮೇಲೆ ಒಂದ್ ದಿವಸ ನಿಮ್ಮನ್ನೆಲ್ಲ ಸರಿಯಾಗಿ ವಿಚಾರಿಸ್ಕೋತೀನಿ. ಅದ್ ಸರಿ, ಎಲ್ಲಿ ಈ ಮನೆ ಯುವರಾಣಿ? ಒಂದು ಹೊರಗ್ ಬಂದು ಎಲ್ರ ಜೊತೆ ವಾದ ಮಾಡ್ತಾ ಇರ್ತಾಳೆ, ಇಲ್ಲಾಂದ್ರೆ ರೂಮ್ ಅಲ್ಲಿ ಹೋಗಿ ಬಾಗ್ಲ ಹಾಕೊಂಡು ಕೂತಿರ್ತಾಳೆ. ಅಯ್ಯೋ ಇಲ್ಲ ಅತ್ತೆ, ಇಷ್ಟದಂಗ ಜನನಿ ನಮ್ ಜೊತೆನೆ ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ಲು, ಈಗದೇನೋ ಓದ್ಕೋಬೇಕು ಅಂತ ರೂಮ್ಗೆ ಹೋದ್ಲು. ಏನೋ ಓದಕ್ ಹೋದ್ಲ? ಓದಿ ಏನು, ದೊಡ್ಡ ಕಲೆಕ್ಟ್ ಆಗ್ಬೇಕಿತ್ತ ಇವಳು? ಅಥವಾ ಮತ್ತೆ ಅಂಗನವಾಡಿಯಿಂದ ಓದ್ತಾ ಇದ್ದಾಳ? ಮಾ ಬಿಡಮ್ಮ, ಓದ್ಕೊಳ್ಳಿ. ಓದ್ಕೊಂಡು ನಾಲ್ಕು ವಿಷಯ ತಿಳ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಏನ್ ಒಳ್ಳೇದೋ ಏನೋ, ಇವಳಂತೂ ರೂಮೇ ಗತಿಯಿಂದ ಕೂತವಳೆ, ಅವಳು ನೋಡಿದ್ರೆ ಅಪ್ಪನ ಮನೆ ಗತಿ ಅಂತ ಕೂತವಳೆ. ಇವನ್ನೆಲ್ಲ ಹೀಗೆ ಬಿಟ್ಬಿಟ್ರೆ ಮನೆ ಉದ್ಧಾರ ಆಗಲ್ಲ ಕಣೋ ಧರ್ಮ. ನಮಸ್ಕಾರ. ಓಹೋ, ಏನಪ್ಪ ಬಂದ್ಬಿಟ್ಟಿದಾರಲ್ಲ. ಆವತ್ ಬಂದು ಕಾಲ್ ಕೆರ್ಕೊಂಡು ಜಗಳ ಆಡಿ ಕೊನೆಗೆ ನನ್ನ ಮಕ್ಕಳ ತಪ್ಪು ಅನ್ನೋತರ ಮಾತಾಡ್ಬಿಟ್ಟೋದ್ರಿ. ಇವತ್ ಇನ್ನೇನ್ ಬಾಕಿ ಇದೆ ಅಂತ ಬಂದಿದ್ದೀರಾ? ಅಮ್ಮ, ನಾನೀಗ ಅವತ್ ನಡೆದದನ್ನೆಲ್ಲ ಮಾತಾಡಕ್ ಬಂದಿಲ್ಲ ಅಮ್ಮ, ನನ್ ಮಗಳಿಗೋಸ್ಕರ ಅದನ್ನೆಲ್ಲ ನಾ ಸಹಿಸ್ಕೊಂಡಿದ್ದೀನಿ. ನೀವಷ್ಟೇ ಅಲ್ಲ ಮಾವ, ನಾವು ತುಂಬಾ ಸಹಿಸ್ಕೊಂಡಿದೀವಿ. ನೀವು ಅವತ್ತು ನಮ್ಮ ಅಣ್ಣಂಗ್ ಮಾತಾಡಿದ ಮಾತುಗಳನ್ನ ಬೇರೆ ಯಾವನಾರು ಮಾತಾಡಿದ್ರೆ ಅಲ್ಲೇ ಹಾಲು ತುಪ್ಪ ಒಯ್ದ್ಬಿಡ್ತಿದ್ವಿ. ನನಗ್ ಗೊತ್ತಪ್ಪ ನೀವೆಲ್ಲ ಹಾಲು ತುಪ್ಪ ಹಾಕ್ಸಿದ್ರಲ್ಲಿ ಎತ್ತದ ಕೈ ಅಂತ. ಮತ್ತೆ ಇದೇ ತರ ಅನಾವಶ್ಯಕವಾಗಿ ಮಾತಾಡ್ತಾ ಇದ್ರೆ ಹೀಗೆ ಆಗೋದು. ಅನಗ ನಿಮ್ಮಅಪ್ಪನ ಹೊರಗಡೆ ಕರ್ಕೊಂಡೋಗಿ ಮಾತಾಡಿಸ್ಬಿಟ್ಟು ಹಂಗೆ ನಂಗೆ ಕಳಿಸ್ಬಿಡಮ್ಮ. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಗಳ ಹತ್ರನೇ ಮಾತಾಡಕ್ ಬಂದಿರೋದು. ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಮ ಹತ್ರ ಏನಿದೆ? ಅವತ್ತೇ ಮುಗ್ದೋಯ್ತಲ್ಲ, ಇನ್ನೇನು ಉಳಿದಿಲ್ಲ. ನೋಡಿ, ನಾನು ಇವಾಗ ನಿಮ್ಮ ಮಾವನ ಮನೆಯಿಂದ ಬರ್ತಾ ಇದ್ದೀನಿ. ಓಹೋ, ನೀವೇನು ಶಾಂತಿ ದೂತ್ರ? ಸಂದೇಶ ಸಮೇತ ಬಿಳಿ ಪಾರ್ವಳನ ಕೈಲಿ ಹಿಡ್ಕೊಂಡ್ ಬಂದ್ಬಿಟ್ಟು ನನಗೆ ಸಮಾಧಾನ ಮಾಡಕ್ ಬಂದಿದ್ದೀರಾ? ಹಾಗೇನಿಲ್ಲ, ಅವರೇನ್ ಕಳಿಸಿಲ್ಲ,
ನಾನೇ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ಆ ಮನೆಯಲ್ಲಿ ಒಂದು ಹಿರಿ ಜೀವ ತೀರ್ಕೊಂಡಿದೆ. ಆ ಸಮಯದಲ್ಲಿ ನೀವು ಯಾರೂ ಬರಲಿಲ್ಲ. ಶಾಸ್ತ್ರ ಸಂಪ್ರದಾಯಕ್ಕೆ ಮುಂದಿನ್ಕೊಂಡು ಓಡಾಡಬೇಕಾಗಿರೋಂಥ ಮೊಮ್ಮಕ್ಕಳನ್ನೂ ನೀವು ಕಳಿಸ್ಕೊಳ್ಳಿಲ್ಲ. ಪಾಪ ಆ ಹುಡುಗಿ ಭಾರ್ಗವಿ ಸಂಕಟ ಪಟ್ಕೊಂಡು. ಒಂದ್ ನಿಮಿಷ ನಿಲ್ಸಿ. ಭಾರ್ಗವಿ ಅಲ್ಲಿ ಕುತ್ಕೊಂಡು ಇಲ್ಲಿ ಸಂದೇಶ ಕಳಿಸಿದಾಳ? ಇಲ್ಲಮ್ಮ, ಆ ಹುಡುಗಿ ಒಂದ್ ಮಾತು ಕೂಡ ಆಡಿಲ್ಲ. ನಾನೇ ಆ ಹುಡುಗಿ ಪಡ್ತಾ ಇರೋ ಕಷ್ಟ ನೋಡ್ಕೊಂಡು ನಾನೇ ಹೇಳೋಗೋಣ ಅಂತ ಬಂದೆ. ಮಾವ, ನಾವತ್ ಕೊಟ್ಟಿದ್ ದುಡ್ಡನ್ನ ಬಿಸಾಕಿ ನಮ್ಮ ಅಣ್ಣನ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದಾರೆ. ಅದು ಅಲ್ದೆ ನೀವು ಅವ್ರ ಜೊತೆ ಸೇರ್ಕೊಂಡು ರಂಗಂಗೆ ಬಾಯಿಗೆ ಬಂದಂಗ್ ಮಾತಾಡಿದೀರ. ಈಗ ನೋಡಿದ್ರೆ ದೊಡ್ಡ ಕ್ಷಮಾಮೂರ್ತಿ ತರ ಬಂದು ಸಮಾಧಾನ ಮಾಡ್ತಾ ಇದೀರಲ್ಲ. ನೋಡಪ್ಪ ಯತಿ, ಆವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ ಅಪ್ಪ. ಸರಿ ಮಾವ, ನಿಮ್ಗೆ ಇವಾಗ ಏನ್ ಬೇಕು ಅನ್ನೋದನ್ನ ಸರಿಯಾಗಿ ಹೇಳಿ. ಅವ್ರ ಮನೇಲಿ ಅವ್ರ ಅಮ್ಮಂಗೆ ವೈಕುಂಠ ಸಮಾರಾಧನೆ ಮಾಡ್ತಿದ್ದಾರೆ. ಬೀಗರ್ ಮನೆಯಿಂದ ನೀವೆಲ್ಲ ಬರ್ಬೇಕು. ಕೆಲವು ಸಂಪ್ರದಾಯನ ನೀವೆಲ್ಲ ನಿಂತ್ಕೊಂಡ್ ಮಾಡ್ಬೇಕಲ್ವೇ, ಅದಕ್ಕೆ ನಾನೇ ಹೇಳೋಗೋಣ ಅಂತ ಬಂದೆ. ಈಗ ಯಾರು ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಎಲ್ರೂ ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಒಂದಿಬ್ರು ಮೂರ್ ಜನನಾದ್ರು ಬಂದ್ರೆ ಚೆನ್ನಾಗಿರುತ್ತೆ. ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು. ಯಾರಾದ್ರೂ ಮನೇಲಿ ಸತ್ತೋಗ್ಬಿಟ್ರೆ ಅವ್ರ ಮನೇಲಿರೋ ಬಾವ ಬಾಮೈದ ಎಲ್ಲರೂ ಹೋಗಿ ಅಲ್ಲಿರೋ ಕೆಲಸನೆಲ್ಲ ಹೆಗಲ ಮೇಲೆ ಹಾಕೊಂಡು ಮಾಡ್ಬೇಕು. ಇನ್ನು ಅಣ್ಣ ತಮ್ಮದಿರು ಪಕ್ಕದಲ್ಲೇ ಇದ್ದು ಎಲ್ಲನೂ ನೋಡ್ಕೋಬೇಕು. ಮೊದಲನೇ ದಿನ, ಮೂರನೇ ದಿನ, ನಂತರ ಎಂಟನೇ ದಿನ ಪೂಜೆ. ಅದಾದ್ಮೇಲೆ ತಾನೆ ತಿಥಿ ಮಾಡೋದು. ಮೂರಕ್ಕೂ ಕರೆದಿಲ್ಲ, ಎಂಟಕ್ಕೂ ಕರೆದಿಲ್ಲ. ಈಗ ತಿಥಿಗೆ ಮಾತ್ರ ಅದು ಮಾಡಬೇಕು ಇದು ಮಾಡಬೇಕು ಅಂತ ಬಂದು ಹೇಳ್ತಾ ಇದ್ದೀರ. ನೋಡಿ, ಮೂರನೇ ದಿನ ಎಂಟನೇ ದಿನ ಎಲ್ಲ ಗೊತ್ತಿಲ್ಲ. ಅದೆಲ್ಲ ಮಾಡಿದ್ರೆ ಆ ಯಮನ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲ ಅದು ಗೊತ್ತಿಲ್ಲ. ಏನೋ ನಮ್ಮ ಮನಸ್ಸು ಸಮಾಧಾನಕ್ಕೆ ನಾವು ಇದನ್ನೆಲ್ಲ ಮಾಡ್ತೀವಷ್ಟೇ. ಆದ್ರೆ ವೈಕುಂಠ ಸಮಾರಾಧನೆಗೆ ಅಳಿಯ ಮೊಮ್ಮಕ್ಕಳು ಎಲ್ಲ ಬಂದ್ರೆ ಆ ಭಾರ್ಗವಿ ಮತ್ತು ಅವ್ರ ತಂದೆಗೆ ಸ್ವಲ್ಪ ಧೈರ್ಯ ಬಂದು ಸಮಾಧಾನ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಈ ದಿನ ಆ ದಿನ ಅನ್ನೋದನ್ನ ನೋಡದೆ ವೈಕುಂಠ ಸಮಾರಾಧನೆ ದಿನ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಒಂದು, ಶಾಸ್ತ್ರ ಸಂಪ್ರದಾಯನ ಗೌರವಿಸ್ಬೇಕು, ಇಲ್ಲ ಮನುಷ್ಯನಾಗಿದ್ದು ಮರ್ಯಾದೆ ಕೊಡ್ಬೇಕು. ಇದೆರಡೂ ಮಾಡದೆ ನೀವು ಬೇಕು ಅಂದಾಗ ಈ ತರ ಕೈಯೊಡ್ಡಿ ನಿಂತ್ಕೊಳ್ಳೋದು, ಅದೇ ಬೇಡ ಅಂದಾಗ ಮನೆ ಬಾಗ್ಲಿಗೆ ಬಂದಿರೋರ್ನ ಅವಮಾನ ಮಾಡಿ ಕಳಿಸೋದು. ಅಲ್ಲ, ನನ್ನ ಬಗ್ಗೆ ನಿಮ್ಮ ಮನಸ್ಸಲ್ಲೆಲ್ಲ ಏನ್ ಅನ್ಕೊಂಡಿದ್ದೀರಾ? ಯಾರು ಬಂದ್ರು ಯಾರು ಬರ್ದೇ ಹೋದ್ರು ನಡೆಯೋ ಕಾರ್ಯ ನಡೀತಾನೆ ಇದೆ ಅಲ್ವಾ? ಶಾಸ್ತ್ರ ಮಾಡೋದಕ್ಕೆ ಮೊಮ್ಮಕ್ಕಳು ಬರಲಿಲ್ಲ ಅಂತ ಏನಾದ್ರೂ ಹೆಣನ ಮನೆ ಮುಂದೆನೆ ಇಟ್ಕೊಂಡು ಹಾಗೆ ಕಾಯ್ತಾ ಇದ್ರಾ? ಇಲ್ಲ ತಾನೆ, ಅದೇ ತರನೇ ನೀವೇ ಎಲ್ಲಾನು ಮಾಡ್ಕೊಂಡು ಹೋಗಿ. ಅಲ್ಲ, ನೀವು ಬಂದು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅಲ್ಲಿ ಹೋಗಿ ಕೂತಿದ್ದಾಳಲ್ಲ ಈ ಮನೆ ಹಿರಿ ಸೊಸೆ ಭಾರ್ಗವಿ, ಅವಳ ಹತ್ರ ಸ್ವಲ್ಪ ಬುದ್ಧಿ ಹೇಳಕ್ ಆಗ್ಲಿಲ್ವ ನಿಮ್ಗೆ? ಅಲ್ಲ, ಅವಳ ಮಕ್ಕಳು ಇಲ್ಲಿ ಏನ್ ಆಗ್ತಾ ಇದಾರೆ ಅನ್ನೋ ಬಗ್ಗೆ ಯೋಚನೆ ಇಲ್ಲದೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಳಲ್ಲ, ಇದಕ್ಕೆಲ್ಲ ಏನ್ ಅರ್ಥ? ಏನಮ್ಮ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ಆ ಮನೆಗೆ ಒಬ್ಬಳೆ ಮಗಳು. ಈಗ ಅವಳನ್ನ ಬಿಟ್ರೆ ಅವಳ ತಂದೆಗೆ ತಾನೆ ಯಾರಿದ್ದಾರೆ? ಆ ಕೆಲಸ ಈ ಕೆಲಸ ಅಂತ ಸಹಾಯಕ್ಕೆ ಅವಳು ತಾನೇ ಇರಬೇಕು. ಅವ್ರ ತಂದೆಗೂ ವಯಸ್ಸಾಯ್ತು. ಇಂತಹ ಸೂತಕ ಸಮಯದಲ್ಲಿ 30 ದಿನಗಳವರೆಗೂ ಏನೇನ್ ಕೆಲಸ ಇರುತ್ತೆ ಅಂತ ನಾನ್ ಹೇಳೇ ನೀವು ತಿಳ್ಕೋಬೇಕಾ? ಅಂದ್ರೆ ತಿಂಗಳಾಗೋರ್ಗು ಅವಳು ಅಲ್ಲೇ ಇರ್ತಾಳ? ಇಲ್ಲ 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 ಇಲ್ಲಮ್ಮ, 16ನೇ ದಿನ ಪೂಜೆ ಮುಗಿದ ತಕ್ಷಣನೇ ಈ ಮನೆಗೆ ಬಂದ್ಬಿಡ್ತಾಳಮ್ಮ. ಆ ಭಾರ್ಗವಿಗೆ ತಾನೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ ಹೇಳಿ? ಒಂದ್ ವಿಷಯ ಹೇಳಾಯ್ತಲ್ಲ, ಸರಿ ಈಗ ನಾನು ಒಂದ್ ನಿರ್ಧಾರ ತಿಳಿಸ್ಬಿಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮನೆಯಿಂದ ನಾವ್ಯಾರು ಅಲ್ಲಿಗೆ ಬರೋಂಗಿಲ್ಲ. ನಮ್ಮ ಮನೇಲಿ ಒಂದು ವಿಶೇಷ ಇಟ್ಕೊಂಡಿದ್ದೀವಿ, ಹಂಗಿರೋವಾಗ ಇಂಥ ಸೂತ್ಕಕ್ಕೆಲ್ಲ ನಾವು ಬರೋಂಗಿಲ್ಲ. ವಿಶೇಷನ? ಹೌದು, ಹೊಸ ಮನೆ ಒಂದು ಕಟ್ಟಿದ್ದೀನಿ, ಅದಕ್ಕೆ ಗುರುಪ್ರವೇಶ ಮಾಡ್ತಾ ಇದ್ದೀನಿ. ನಿಮಗೂ ಹೇಳಿ ಕಳಿಸ್ತೀನಿ.
ಗೃಹಪ್ರವೇಶನ ಮುಂದಿಟ್ಕೊಂಡು ಅವಳಿಗೆ ಬರೋಕ್ಕಾಗೋದಿಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಥರ ಸುದ್ದಿನ ತೊಗೊಂಡೋಗಿ ಭಾರ್ಗವಿ ಹತ್ರ ಹೇಳಿ, ಅವಳು ಅಲ್ಲಿಂದ ಇಲ್ಲಿಗೆ ಬೇಗ ಬರಲಿ ಅಂತ.